ಮಧು ಬಂಗಾರಪ್ಪ ಅವರ ವಿರುದ್ಧ ಅಲ್ಲಿನ ನಾಯಕರೇ ಶಿವಮೊಗ್ಗದ ಶಾಸಕರುಗಳೇ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಅವರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಬಿಟ್ಟಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಮಧು ಬಂಗಾರಪ್ಪ ಅವರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿದೆ ಶಾಸಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿರೋದು ನಮ್ಮ ಉಸ್ತುವಾರಿ ಸಚಿವರಿಗೆ ಅಹಂ ಜಾಸ್ತಿಯಾಗಿದೆ ಅಹಂಕಾರ ಬಂದುಬಿಟ್ಟಿದೆ ಸುಮ್ಮನಿರದೆ ಎಲ್ಲಾ ವಿಚಾರದಲ್ಲೂ ಮೂಗು ತೂರಿಸುತ್ತಾರೆ ನಾವು ಯಡಿಯೂರಪ್ಪನ ಮಕ್ಕಳನ್ನು ಸೋಲಿಸಬೇಕು ಆದರೆ ಇವರು ಸಚಿವರಾಗಿ ಸ್ವಪಕ್ಷದವರಲ್ಲೇ ಒಡಕು ಮೂಡಿಸುತ್ತಾರೆ ಮಧು ಬಂಗಾರಪ್ಪ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿರೋದು ಎಷ್ಟು ದಿನಗಳ ಕಾಲ ಇದು ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸುತ್ತಾ ಇದ್ದರು ಪರೋಕ್ಷ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು ಆದರೆ ಈಗ ನೇರವಾಗಿ ಮತ್ತು ಬಹಿರಂಗವಾಗಿ ಮಧು ಬಂಗಾರಪ್ಪ ಅವರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವರಿಗೆ ಸ್ವಲ್ಪ ಆಮ್ ಜಾಸ್ತಿ ಆಗಿದೆ ಅದರಿಂದ ಸ್ವಲ್ಪ ಇವಲ್ಲ ನಡೀತಾ ಇರುತ್ತೆ ಸಚಿವರಾದವರು ತಾಳ್ಮೆಯಿಂದ ಜನಪದಾಗಿ ಕ್ಷೇತ್ರದ ಎಂಎಲ್ಎರನ್ನ ಕರ್ಕೊಂಡು ಓಡಾಡುವಂತ ಕೆಲಸ ಮಾಡಬೇಕು ಆದರೆ ಆಮ್ ಜಾಸ್ತಿ ಆದಾಗ ಏನು ಮಾಡಕಾಗಲ್ಲ ಆಮ್ ಜಾಸ್ತಿ ಆದಾಗ ಅಥವಾ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಪಿತ್ತ ನೆತ್ತಿಗೆ ಇರದಾಗ ಈ ತರಗಳು ಆಗ್ತಾ ಬಿಟ್ರೆ ಮತ್ತೆ ಆ ಬೇರೆ ಸಚಿವರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಜನರ ಜೊತೆ ಹೇಗಿರ್ತಾರೆ ಅನ್ನೋದು ಕಲಿಬೇಕು ಅವರು ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಒಬ್ಬ ಮಗ ಆಗಿ ಅವರ ಗರ್ಡಿಯಲ್ಲಿ ನಾವು ಬೆಳೆದು ಬಂದವರು ಬಂಗಾರಪ್ಪನವರ ಗರ್ಡಿಯಲ್ಲಿ ಬೆಳೆದವರು ನಮ್ಮಂತವ್ರನ್ನ ಏನ್ ಮಾತಾಡಬೇಕು ಹೆಂಗಿರ್ಬೇಕು ಅಂತ ಅವ್ರು ತಿಳ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ನಿಮ್ಮ ವಿಚಾರದಲ್ಲಿ ಮಾತ್ರ ಹಾಗಾಗಿದೆಯಾ ಇಲ್ಲಿ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಎಲ್ಲಪ್ಪ ಎಲ್ಲಿ ಜಿಲ್ಲೆಯಲ್ಲಿ ಹಾಗಾಗಿದೆ ಜಿಲ್ಲೆಯಲ್ಲಿ ಎರಡು ಭಾಗ ಆಗೋಗಿದೆ ಈಗ ಅದನ್ನ ಸರಿಪಡಿಸುವಂತ ಅವರು ನಮ್ಮನ್ನ ಒಡೆಯೋದಲ್ಲ ನಮ್ಮ ಪಕ್ಷದ ಒಡೆಯೋದಲ್ಲ ಜಿಲ್ಲೆಯ ಇದು ಏನು ಮುಂದಿನ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು ಅವರು ಬಿಟ್ರೆ ಬೇರೆದಲ್ಲ ಮಾಡಕ್ಕೆ ಹೋಗಬಾರದು ಅಂತ ಒಂದು ಸಲಹೆ ಕೊಡ್ತೀನಿ